ಹಾಯ್, ಎಲ್ರಿಗೂ ನಮಸ್ಕಾರ. ಇದೇ ಮಾರ್ಚ್ 30ನೇ ತಾರೀಕು ನನ್ನ ಸಿನಿಮಾ ಹೊಯ್ಸಳ, ಗುರುದೇವ್ ಹೊಯ್ಸಳ ರಿಲೀಸ್ ಆಗ್ತಾ ಇದೆ. ನನ್ನ ಕೆರಿಯರ್ನ 25ನೇ ಸಿನಿಮಾ ಇದೇ. ಮೇ ಬಂದರೆ ನನ್ನ ಮೊದಲನೇ ಸಿನಿಮಾ ಡೈರೆಕ್ಟ್ ಸ್ಪೆಷಲ್ ರಿಲೀಸ್ ಆಗಿ 10 ವರ್ಷ ಆಗುತ್ತೆ. ಈ 25 ಸಿನಿಮಾಗಳು ನಾನು ಹೀರೋ ಆಗಿ ಮಾಡಿರೋದು, ನೆಗೆಟಿವ್ ರೋಲ್ ಮಾಡಿರೋದು, ಪೋಷಕ ಪಾತ್ರಗಳನ್ನ ಮಾಡಿರೋದು, ಮತ್ತು ಬೇರೆ ಭಾಷೆ ಮಾಡಿರೋದು ಎಲ್ಲವನ್ನು ಸೇರಿದ್ರೆ ಹೊಯ್ಸಳ 25ನೇ ಸಿನಿಮಾ ಆಗುತ್ತೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ 10 ವರ್ಷದ ಜರ್ನಿಲಿ, 25 ಸಿನಿಮಾಗಳ ಜರ್ನಿಲಿ ಸಾಕಷ್ಟು ಏಳುಬೀಳುಗಳು, ಸೋಲ್ಗಳು ಮಧ್ಯ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದಾಗ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಾಗ ಕೈ ಹಿಡಿದಿರಿ, ಮುನ್ನಡೆಸಿದಿರಿ. ಅದ್ರ ಬಗ್ಗೆ ನಾನು ಆ ವಿಷಯಕ್ಕೆ ಯಾವತ್ತಿಗೂ ಆಭಾರಿ ನಮ್ಮ ಪ್ರೀತಿಗೆ. ನನ್ನ 25ನೇ ಸಿನಿಮಾದ ಮೇಲೂ ಅದೇ ಪ್ರೀತಿ ಇರಲಿ. ನಿಮ್ಮ ಪ್ರೀತಿ ಆಶೀರ್ವಾದ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಯಸ್ಸಳ ಸಿನಿಮಾ ಒಂದು ವೆರಿ ಸೀರಿಯಸ್ ಇಂಟೆನ್ಸ್ ಡ್ರಾಮಾ ಇರುವಂತಹ ಸಿನಿಮಾ, ಒಂದು ತುಂಬ ರಿಯಲಿಸ್ಟಿಕ್ ಟ್ರೀಟ್ಮೆಂಟಲ್ಲಿರುವಂಥ ಒಂದು ಪೊಲೀಸ್ ಆಫೀಸರ್ ಕತೆ, ಒಬ್ಬ ಪೊಲೀಸ್ ಆಫೀಸರ್ನ ಬದುಕಿನಲ್ಲಿ ನಡೆಯುವಂಥ ಒಂದು ಎಪಿಸೋಡ್ನ ಕತೆ, ಇನ್ಸ್ಪೈರ್ಡ್ ಬೈ ಟ್ರೂ ಈವೆಂಟ್, ಇನ್ಸ್ಪೈರ್ಡ್ ಬೈ ರಿಯಲ್ ಈವೆಂಟ್ಸ್. ವಿಜಯನಾಗೇಂದ್ರ ಅವರು ತುಂಬ ಚೆನ್ನಾಗಿ ಕತೆ ಕಟ್ಟಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ 25ನೇ ಸಿನಿಮಾದಲ್ಲಿ ಅದ್ಭುತವಾದ ವ್ಯಾಲ್ಯೂಸ್ ಇರುವಂಥ ಪಾತ್ರನೇ ಮಾಡಬೇಕು ಅಂತ ಹೇಳಿ, ತುಂಬ ವ್ಯಾಲ್ಯೂಸ್ ಇರುವಂತಹ, ತುಂಬ ಡಿಸಿಪ್ಲಿನ್ಡ್ ಆಗಿರುವಂತಹ ಒಬ್ಬ ಪೊಲೀಸ್ ಆಫೀಸರ್ ಪಾತ್ರನ ಮಾಡಿರೋದು. ಆ್ಯಂಡ್ ಸಿನಿಮಾ ಕೂಡ ತುಂಬ ಒಳ್ಳೆಯ ವಿಷಯನ ಮಾತಾಡುತ್ತೆ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಕೂತು ನೋಡಬಹುದಾದಂಥ ಸಿನಿಮಾ ಗುರುದೇವ್ ಹೊಯ್ಸಳ. 30ನೇ ತಾರೀಕು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ಹರಿಸಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಈಗಾಗಲೇ ಹೊಯ್ಸಳ ಟೈಟ್ಲ್ ಸಾಂಗ್ ಕೇಳಿದ್ದೀರಾ? ಆ್ಯಂಡ್ ಹೊಯ್ಸಳ ಮತ್ತು ಗಂಗಾ ಮಧ್ಯೆ ನಡೆಯುವಂಥ ಒಂದು ಮೆಲೋಡಿ ಸಾಂಗ್ ಕೂಡ ಕೇಳಿದ್ರೆ, ಎರಡೂ ತುಂಬ ಇಷ್ಟಪಟ್ಟು, ಎರಡೂ ಕೂಡ ಟ್ರೆಂಡಿಂಗಲ್ಲಿದೆ ಯೂಟ್ಯೂಬಲ್ಲಿ. ಇದ್ರ ಜೊತೆಗೆ ಇನ್ನೂ ಒಂದು ಹಾಡಿದೆ, ಇನ್ನು ಟ್ರೈಲರ್ ಬರೋದಿದೆ. ಜೊತೆಗೆ ಹೊಯ್ಸಳ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಸುದೀಪ್ ಸರ್ ಬರ್ಬೋದು, ಸುದೀಪ್ ಸರ್ ಜೊತೆ ಮಾತುಕತೆ ನಡೀತಾ ಇದೆ, ಬರ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಅವ್ರ ಡೇಟು ಇದೆಲ್ಲ ನೋಡಿಕೊಂಡು ಪ್ಲ್ಯಾನಿಂಗ್ ಪ್ರೀ ರಿಲೀಸ್ ಇವೆಂಟ್. ಅದ್ರ ಜೊತೆಗೆ ಇನ್ನೊಂದಿಷ್ಟು ಕ್ರಿಯೇಟಿವಾಗಿ ಏನೇನು ಮಾಡ್ಬೋದು ಎಲ್ಲವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅದೇ ಪ್ರೋಸೆಸ್ಸಲ್ಲಿದ್ವಿ, ಟೌನ್ ಹಾಲ್ ಅಂಥೇಳಿ. ನನಗೂ ಒಂದು ಹೊಸ ಕಾನ್ಸೆಪ್ಟು, ಅಭಿಮಾನಿಗಳ ಜೊತೆ ಕೂತು ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಆ್ಯಂಡ್ ಶ್ಯಾಮಪ್ರಸಾದ್ ಅವ್ರು ನಡ್ಕೊಂಡು ನಡೆಸ್ಕೊಟ್ಟಿದ್ದು, ಹಿಂಗೆ ಇನ್ನೂ ಬೇರೆ ಬೇರೆ ಒಂದಿಷ್ಟು ಕ್ರಿಯೇಟಿವ್ ಐಡಿಯಾಸ್ಗಳ ನಡೀತಾ ಇದೆ. ಬಟ್ ಪ್ರಮೋಷನ್ ಖಂಡಿತ ತುಂಬ ಜೋರಾಗೆ ಮಾಡ್ತಾ ಇದ್ದಾರೆ, ಕೆ ಆರ್ ಜಿ ಅಂತ ಅಂತಿದೆ. ಹಿಂಗೆ ಆ್ಯಂಡ್ ನನ್ನ ಕೆರಿಯರಲ್ಲಿ ಮೊದಲನೇ ಸಾರಿ ಐ ಥಿಂಕ್ ಆಲ್ ಓವರ್ ಇಂಡಿಯಾ ಸಿನಿಮಾ ರಿಲೀಸ್ ಆಗ್ತಿರೋದು, ನಾಟ್ ಪ್ಯಾನ್ ಇಂಡಿಯಾ ಅಂದರೆ ನಾನು ಹೇಳ್ತಿರೋದು, ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇಲ್ಲ, ಕನ್ನಡ ಭಾಷೆಯಲ್ಲೇ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಈವನ್ ಓವರ್ಸೀಸ್ ಕೂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ 25ನೇ ಸಿನಿಮಾಗೆ ಆ ಥರದ್ದೊಂದು ನಿರ್ಮಾಪಕರು ಇಷ್ಟು ಅದ್ಭುತವಾಗಿ ರಿಲೀಸು ಮತ್ತು ಪ್ರಮೋಷನ್ಸ್ ಎಲ್ಲ ಪ್ಲ್ಯಾನ್ ಮಾಡಿರೋದು ಖುಷಿನೇ. ಊರು ಕೂಡ ಇನ್ನೂ ಡಿಸೈಡ್ ಮಾಡಬೇಕು, ಯೋಚನೆ ಮಾಡ್ತಾ ಇದ್ದೀವಿ, ಡಿಸೈಡ್ ಆಗ್ತಿದ್ದಂಗೆ ಅನೌನ್ಸ್ ಮಾಡ್ತೀವಿ. ಖಂಡಿತ ಕರ್ನಾಟಕದ ಇನ್ನೂ ಬೇರೆ ಯಾವುದಾದ್ರು ಊರಲ್ಲಿ ಇದೆ